ಎಲ್ರಿಗೂ ನಮಸ್ಕಾರ. ವಿಸಿಟ್ ಮೈಸೂರಿಗೆ ಸ್ವಾಗತ, ಸುಸ್ವಾಗತ. ಮೈಸೂರು ದಸರಾ ಬಂತು ಅಂದರೆ ನಮಗೆಲ್ಲ ಮೊದಲು ನೆನಪಾಗೋದೇ ಆನೆಗಳು. ಕಾಡಿನಲ್ಲಿ ಸ್ವಚ್ಛಂದವಾಗಿ ವರ್ಷಪೂರ್ತಿ ಸಮಯ ಕಳೆಯೋ ಆನೆಗಳಿಗೆ ಮೈಸೂರು ಅರಮನೆಗೆ ಬಂತು ಅಂದರೆ ರಾಜಾತಿಥ್ಯ ಸಿಗುತ್ತೆ. ಇವುಗಳ ತಾಲೀಮು, ಚಟುವಟಿಕೆ, ಆಹಾರ ಪದ್ಧತಿ ಹೀಗೆ ಎಲ್ಲವೂ ಕೂಡ ಒಂದು ದಿನಚರಿಯ ಪ್ರಕಾರ ನಡೆದುಕೊಂಡು ಹೋಗುತ್ತೆ. ಆನೆಗಳು ಮಾತ್ರ ಅಲ್ಲದೆ ಮಾವುತರು, ಕಾವಾಡಿಗರು ಹಾಗೆ ಅವರ ಕುಟುಂಬದವರು ಸಹ ಅರಮನೆ ಅಂಗಳದಲ್ಲಿ ಸಮಯವನ್ನು ಕಳೀತಾರೆ. ದಸರಾ ಸಮಯದಲ್ಲಿ ಇವರೆಲ್ಲರ ದಿನಚರಿ ಹೇಗಿರುತ್ತೆ, ಜೀವನ ಹೇಗಿರುತ್ತೆ ಅನ್ನೋದ್ರ ಬಗೆಗಿನ ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿದೆ. ದಸರಾ ಹಬ್ಬದ ಸಮಯದಲ್ಲಿ ಮೈಸೂರಿನಲ್ಲಿ ಕಂಡು ಕೀಳರಿಯದ ಸಂಭ್ರಮ ಮನೆ ಮಾಡುತ್ತೆ. ದಸರಾ ಅಂದ್ರೆ ಮೊದಲಿಗೆ ನೆನಪಾಗುವುದು ಹಬ್ಬದ ಕೇಂದ್ರ ಬಿಂದುವಾದ ಆನೆಗಳು. ವರ್ಷವಿಡೀ ವಿವಿಧ ಸಾಕಾನೆ ಶಿಬಿರಗಳಲ್ಲಿ ಜೀವನ ಮಾಡುವ ಈ ಆನೆಗಳು ದಸರಾ ವೇಳೆ ಮೈಸೂರಿಗೆ ಬಂದು ಅರಮನೆಯ ಅಂಗಳದಲ್ಲಿ ನೆಲೆಸುತ್ತವೆ. ಇವುಗಳನ್ನ ನೋಡಿಕೊಳ್ಳುವ ಮಾವುತರು, ಕಾವಾಡಿಗರು ಹಾಗೂ ಅವರ ಕುಟುಂಬದವರು ಸಹ ಇಲ್ಲೇ ಇರುತ್ತಾರೆ. ದಸರಾಗೆ ಒಂದು ತಿಂಗಳ ಹಿಂದೆಯೇ ಮೈಸೂರಿನ ಅರಣ್ಯ ಭವನಕ್ಕೆ ಬರುವ ಆನೆಗಳನ್ನ ಮುಹೂರ್ತ ನೋಡಿ ಅರಮನೆಗೆ ಸಾಂಪ್ರದಾಯಿಕವಾಗಿ ಸ್ವಾಗತ ಮಾಡಿಕೊಳ್ಳಲಾಗುತ್ತೆ. ಬೆಳ್ಳಂಬೆಳಿಗ್ಗೆಯೇ ಮೈಸೂರಿನ ರಾಜಬೀದಿಗಳಲ್ಲಿ ಗಾಂಭೀರ್ಯದಿಂದ ಹೆಜ್ಜೆ ಹಾಕುವ ಆನೆಗಳನ್ನ ನೋಡಲು ರಸ್ತೆಯ ಇಕ್ಕೆಲಗಳಲ್ಲಿ ಜನರು ಸಾಲುಗಟ್ಟಿ ನಿಂತಿರುತ್ತಾರೆ. ಹೂವು ಮಾರುವವರೆಲ್ಲರೂ ರಸ್ತೆ ಮಧ್ಯೆ ಆನೆಗಳಿಗೆ ಹಾಕಲು ಹೂವಿನ ಹಾರ ನೀಡುವುದು ವಿಶೇಷ. ದಿನಕ್ಕೆ ಬೆಳಿಗ್ಗೆ ಸಂಜೆ ಎರಡು ಬಾರಿ ವಾಕಿಂಗ್ ನಡೆಯುತ್ತದೆ. ಆನೆಗಳು ನಡೆಯುವಾಗ ಅವುಗಳ ಮುಂದೆ ಒಂದು ವಾಹನ ಸಂಚರಿಸುತ್ತದೆ. ಇದಕ್ಕೆ ಆಯಸ್ಕಾಂತದ ಸಲಾಕೆಯನ್ನ ಜೋಡಿಸಿ ಅದಕ್ಕೆ ಚಕ್ರ ಕಟ್ಟಿರುತ್ತಾರೆ. ರಸ್ತೆಯಲ್ಲಿ ಯಾವುದೇ ಕಬ್ಬಿಣದ ಹಾಗೂ ಚೂಪಾದ ವಸ್ತು ಇದ್ದರೂ ಅದನ್ನ ಆಯಸ್ಕಾಂತ ಸೆಳೆಯಬೇಕು ಹಾಗೂ ಅದು ಆನೆಗಳ ಕಾಲಿಗೆ ತಗುಲಬಾರದೆಂದು ತೆಗೆದುಕೊಳ್ಳುವ ಮುನ್ನೆಚ್ಚರಿಕೆ ಕ್ರಮ ಇದು. ಅರಮನೆಯಿಂದ ಹೊರಟು ಬನ್ನಿ ಮಂಟಪದವರೆಗೂ ಪೊಲೀಸ್ ಭದ್ರತೆಯಲ್ಲಿ ಸಾಗುವ ಆನೆಗಳು ಅಲ್ಲಿಂದ ಅರಮನೆಗೆ ಮರಳುತ್ತವೆ. ವಿಜಯದಶಮಿಯ ದಿನ ಜಂಬೂ ಸವಾರಿ ಸಾಗುವ ಹಾದಿಯಲ್ಲೇ ತಾಲೀಮು ನಡೆಯುತ್ತದೆ. ಆನೆಗಳು ಸುಮಾರು 5 ಕಿಲೋಮೀಟರ್ ಚಲಿಸುತ್ತವೆ. ಆರಂಭದಲ್ಲಿ ಕೆಲಕಾಲ ಭಾರವಿಲ್ಲದೆ ತೆರಳುವ ಆನೆಗಳಿಗೆ ಆನಂತರ ಮರಳಿನ ಮೂಟೆಗಳು ಹಾಗೂ ಮರದ ಅಂಬಾರಿಯನ್ನ ಹೆಗಲ ಮೇಲೆ ಹೊರಿಸಿ ಭಾರ ಹೊರುವ ತಾಲೀಮು ನೀಡಲಾಗುತ್ತೆ. ವಿಜಯದಶಮಿಯ ದಿನ ಮುಖ್ಯ ಆನೆಯು 750 ಕೆಜಿ ತೂಕದ ಚಿನ್ನದ ಅಂಬಾರಿಯನ್ನ ಹೊತ್ತು ಹೆಜ್ಜೆ ಹಾಕಿದರೆ ಮಿಕ್ಕ ಆನೆಗಳು ಲಕ್ಷಾಂತರ ಜನರ ನಡುವೆ ಗಂಭೀರವಾಗಿ ನಡೆದು ಹೋಗುತ್ತವೆ. ಪ್ರತಿದಿನದ ತಾಲೀಮು ಆನೆಗಳನ್ನ ಆ ದಿನದ ಮೆರವಣಿಗೆಗೆ ಸಜ್ಜುಗೊಳಿಸುತ್ತದೆ. ಪ್ರತಿದಿನ ಬೆಳಿಗ್ಗೆ 7:30 ಹಾಗೂ ಸಂಜೆ 5:30 ಆನೆಗಳು ಅರಮನೆಯಿಂದ ಹೊರಟು ತಾಲೀಮು ನಡೆಸುತ್ತವೆ. ಅರಮನೆಯ ಜಯಮಾರ್ತಾಂಡದ್ವಾರದ ಬಳಿ ಆನೆಗಳು, ಮಾವುತರು ಹಾಗೂ ಅವರ ಕುಟುಂಬದವರು ಉಳಿದುಕೊಳ್ಳಲು ವಿಶಾಲವಾದ ಸ್ಥಳ ಇದೆ. ವಾಯುವಿಹಾರ ಮುಗಿಸಿ ಬರುವ ಆನೆಗಳಿಗೆ ಅಲ್ಲಿ ಸ್ನಾನ ಮಾಡಿಸಲಾಗುತ್ತೆ. ವಿಶೇಷ ಭೋಜನ ಶಾಲೆಯಲ್ಲಿ ತಯಾರಾದ ರುಚಿಕಟ್ಟಾದ ಆಹಾರವನ್ನ ಪ್ರತಿನಿತ್ಯ 2 ಬಾರಿ ನೀಡಲಾಗುತ್ತೆ. ಹುಲ್ಲಿನ ಜೊತೆಗೆ ವಿವಿಧ ಬಗೆಯ ಧಾನ್ಯಗಳನ್ನ ಬೇಯಿಸಿ ಅದಕ್ಕೆ ತರಕಾರಿಗಳನ್ನ ಮಿಶ್ರಣ ಮಾಡಿ ಪ್ರತಿನಿತ್ಯ ಒಂದು ಗಂಡು ಆನೆಗೆ 650-750 ಕೆಜಿ ಆಹಾರ ಕೊಡಲಾಗುತ್ತೆ. ಇನ್ನು ಹೆಣ್ಣು ಆನೆಗೆ 450-500 ಕೆಜಿ ಆಹಾರ ಕೊಡಲಾಗುತ್ತೆ. ಭತ್ತ, ಗೋಧಿ, ಬೇಳೆ, ಬೆಲ್ಲ, ತರಕಾರಿ, ಬೆಣ್ಣೆ ಮಿಶ್ರಿತ ಆಹಾರವೇ ಆನೆಗಳ ಪಥ್ಯ. ಈ ಆಹಾರ ವೈದ್ಯರ ನಿರ್ದೇಶನಕ್ಕೆ ಅನುಸಾರವಾಗಿ ನುರಿತ ಅಡುಗೆಯವರಿಂದ ತಯಾರಾಗುತ್ತೆ. ಕುಶಾಲ ತೋಪು ಹಾರಿಸುವಾಗ ಆನೆಗಳು ಹೆದರದಿರಲಿ ಎಂದು ವಿವಿಧ ಹಂತಗಳಲ್ಲಿ ತಾಲೀಮು ನಡೆಸಲಾಗುತ್ತೆ. ಅರಮನೆಯ ಮುಂಭಾಗದ ವಸ್ತು ಪ್ರದರ್ಶನ ಆವರಣದಲ್ಲಿ ನಡೆಯುವ ಕುಶಾಲ ತೋಪು ತಾಲೀಮಿನಲ್ಲಿ ಸಶಸ್ತ್ರ ಮೀಸಲು ಪಡೆಯ ಸಿಬ್ಬಂದಿ 7 ಫಿರಂಗಿ ಗಾಡಿಗಳಿಂದ ಒಟ್ಟು 21 ಬಾರಿ ಕುಶಾಲ ತೋಪು ಸಿಡಿಸುತ್ತಾರೆ. ಇವೆಲ್ಲದರ ನಡುವೆ ಆಗಾಗ ಆನೆಗಳಿಗೆ ತೂಕ ಪರೀಕ್ಷೆ ಹಾಗೂ ಮಾವುತರಿಗೆ ಆರೋಗ್ಯ ತಪಾಸಣೆ ನಡೆಯುತ್ತಲೇ ಇರುತ್ತದೆ. ಅದಕ್ಕೆಂದೇ ಅರಮನೆಯಲ್ಲಿ ವೈದ್ಯರ ತಂಡ ಇದೆ. ಎಲ್ಲಕ್ಕಿಂತ ವಿಶೇಷವೆಂದರೆ ಆನೆಗಳಿಗೆ ಇಂತಿಷ್ಟು ಮೊತ್ತದ ಇನ್ಶೂರೆನ್ಸ್ ಸಹ ಇರುತ್ತದೆ. ಮಾವುತರು ಹಾಗೂ ಕಾವಾಡಿಗರಿಗೆ ಅರಮನೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡಲಾಗುತ್ತೆ. ಮಕ್ಕಳಿಗೆ ಆಟವಾಡಲು ಹಾಗೂ ಓದಲು ವ್ಯವಸ್ಥೆ ಇರುತ್ತದೆ. ವರ್ಷವಿಡೀ ಕಾಡಿನಲ್ಲಿ ಆನೆಗಳೊಂದಿಗೆ ಸಮಯ ಕಳೆಯುವ ಇವರಿಗೆ ದಸರಾ ಬಂತಂದ್ರೆ ವಿಶೇಷ ಅನುಭವವಾಗುತ್ತೆ. ಇವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಅರಮನೆಯ ಅಂಗಳದಲ್ಲಿ ಇರುವ ಕಾರಣ ಇವರು ಆನೆಗಳನ್ನ ನೋಡಿಕೊಂಡು ದಸರಾವನ್ನ ಕಣ್ತುಂಬಿಕೊಂಡು ಆನಂತರ ಕಾಡಿನ ಜೀವನಕ್ಕೆ ಮರಳುತ್ತಾರೆ. ಜೊತೆಗೆ ಆನೆಗಳು ಸಹ ಅದ್ಧೂರಿ ಬೀಳ್ಕೊಡುಗೆಯೊಂದಿಗೆ ಕಾಡಿಗೆ ಮರಳುತ್ತವೆ.
Subscribe to our channel and press the bell icon to never miss a new video.